ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾರ್ವಜನಿಕರ ಹೊಣೆ ಎಂಬ ರಾಜ್ಯ ಮಟ್ಟದ ಚಿಂತನ ಗೋಷ್ಠಿಯು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯಿತು. ಸೌಹಾರ್ದ ಕರ್ನಾಟಕ ಮತ್ತು ಇತರ ಎಡ ಪ್ರಜಾಸತ್ತಾತ್ಮಕ ಸಂಘಟನೆಗಳು ಕಾರ್ಯಕ್ರಮವನ್ನು ಸಂಘಟಿಸಿದವು. ಸಾರ್ವತ್ರಿಕ ಚುನಾವಣೆ ಸಾರ್ವಜನಿಕರ ಹೊಣೆ ಬಹಳ ಸ್ಪಷ್ಟ ಇದೆ, ಒಂದೇ ಮಾತಿನ ಉತ್ತರ. ಸಾರ್ವಜನಿಕರ ಹೊಣೆ ಏನು ಅಂತ ಹೇಳಿದರೆ, ಈ ಸಲ ಫ್ಯಾಸಿಸ್ಟ್ ಸರ್ಕಾರ ಬರೆದಿದ್ದಂಗೆ ನೋಡ್ಕೊಳ್ಳೋದು. ನನಗೆ ಕೊಟ್ಟಿರುವಂತಹ ವಿಷಯ ಕೂಡ ಅದೇ ಇದೆ, ಸೌಹಾರ್ದತೆಯ ಸಂರಕ್ಷಣೆ. ಸೌಹಾರ್ದತೆಯ ಸಂರಕ್ಷಣೆಗೆ ಕೂಡ ಒಂದೇ ದಾರಿ ಇರೋದು, ಫ್ಯಾಸಿಸ್ಟರು ಅಧಿಕಾರಕ್ಕೆ ಬರದಂತೆ ನೋಡ್ಕೊಳ್ಳೋದು. ಅಂದರೆ ನಮ್ಮ ಥಿಯರಿ ಭಾಳ ಚೆನ್ನಾಗಿದೆ. ಈಗಲ್ಲ, ನಾನು 15-20 ವರ್ಷಗಳಿಂದ ಈ ಥಿಯರಿ ಸೆಷನ್ಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾವು ಹೇಳಿದ್ದನ್ನು ನೀವು ಕೇಳ್ತೀರಿ, ಅಥವಾ ನಿಮ್ಮಲ್ಲಿ ಕೆಲವರು ಇಲ್ಲಿರ್ತಾರೆ, ನಾವು ಕೆಳಗಿರ್ತೀವಿ, ಅದನ್ನು ನಾವು ಕೇಳ್ತೀವಿ, ನೀವು ಕೇಳ್ತೀರಿ ಅಷ್ಟೇ. ವಾಟ್ ಈಸ್ ಪ್ರಾಕ್ಟಿಕಲ್, ಅದು ಭಾಳ ಮುಖ್ಯವಾದಂಥ ಸಮಸ್ಯೆ. ಉಮೇಶ್ ಅವರು ಸ್ವಲ್ಪ ಹೇಳಿದರು ಅದನ್ನು, 75 ಕೆಳಗೆ ಅವರನ್ನು ನಿಲ್ಲಿಸೋದು ಹೇಗೆ ಅಂತ. ಚಂದ್ರಶೇಖರ್ ಅವರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು, ಬೇರೆ ದಾರಿ ಇಲ್ಲ ಅಂತ. ಇದ್ರ ಬಗ್ಗೆ ನಾವು ಯೋಚಿಸೋದು ಹೇಗೆ ಅನ್ನುವಂಥದ್ದು. ಈ ಸೌಹಾರ್ದ ಪರಂಪರೆಯನ್ನು ಕೆಡವೋದಕ್ಕೆ ಅವರು ನಮ್ಮ ಮುಂದೆ ಏನು ಆಟಗಳನ್ನು ಆಡ್ತಾ ಇದ್ದಾರೆ, ಅದು ಬಹಳ ಇಬ್ಬಗೆಯ ಕತ್ತಿಯ ಆಟ. ನಾವು ಆ ಕತ್ತಿಯನ್ನು ಹಿಡ್ಕೊಂಡ್ಬಿಟ್ಟು ಹೋರಾಡಲಿಕ್ಕೆ ಹೋದರೆ ನಮಗೂ ಗಾಯ ಆಗುತ್ತೆ, ಅವರು ಗಾಯಗಳಿಂದ ತಪ್ಪಿಸ್ಕೊಳ್ತಾ ಇರ್ತಾರೆ, ಯಾಕಂದರೆ ಅಧಿಕಾರ ಇದೆ ಅವ್ರ ಹತ್ರ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಸಂಗತಿ. ಆಮೇಲೆ ಬಹಳ ಸಲ ಏನಾಗುತ್ತೆ, ನಾವು ನಮಗೆ ಪ್ರಿಯವಾದದ್ದನ್ನೇ ಮಾತಾಡ್ತೀವಿ. ನಾವೇ ಮಾಡಿಕೊಂಡಿರುವಂತಹ ನಮ್ಮ ಅಪ್ರಿಯ ವಿಷಯಗಳನ್ನು ಮಾತಾಡೋದಿಲ್ಲ, ಆ ಕಾರಣ ನಾವೇ ಇರ್ತೀವಿ ಅದಕ್ಕೆ, ಅಪ್ರಿಯ ವಿಷಯಗಳಿಗೆ. ಈಗ ಸೌಹಾರ್ದತೆಯ ಭಂಗಕ್ಕೆ ಅವರು ಅನುಸರಿಸುವಂಥ ವಿಧಾನಗಳು ಹೇಗಿದೆ ಅಂತ ಹೇಳಿದರೆ, ಲೆಟ್ ಬಿ ಪ್ರಾಕ್ಟಿಕಲ್. ಹಿಜಾಬ್ ವಿಷಯ ಬಂತು. ನಾವು ಥಿಯರಿಟಿಕಲಿ ಶಿಕ್ಷಣದಲ್ಲಿ ಆ ಥರದ್ದೆಲ್ಲ ವಿಶೇಷವಾದಂಥ ವಸ್ತ್ರಧಾರಣೆ ಇರಬಾರ್ದು, ಆಮೇಲೆ ಎಲ್ಲರೂ ಸಮಾನರು ಅನ್ನುವಂಥದ್ದು ನಮ್ಮ ತತ್ವ. ನಾವಾಗ ಯಾವ ಕಡೆ ಇರಬೇಕಾಗಿತ್ತು? ಸಹಜವಾಗಿ ಸರ್ಕಾರ ಮಾಡಿದ್ದು ಸರಿ ಅಂತ ಹೇಳಬೇಕಾಗತ್ತೆ. ಆದರೂ ನಮ್ಮ ಎಡಪಂಥೀಯ ಗೆಳೆಯರು, ನಾನು ಗಮನಿಸಿದ್ದೀನಿ, ವಿಮಲಾ ಅವರು ಇಲ್ಲಿದ್ದಾರೆ ಅಂತ ಕಾಣುತ್ತೆ, ಒಂದು ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ, ಇಲ್ಲೆಲ್ಲ ಇದ್ರ ಹಿಂದಿರುವ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದನ್ನು ಅವರು ಹೆಣ್ಮಕ್ಳಿಗೆಲ್ಲ ವಿವರಿಸ್ತಾ ಹೋದರು. ಅವರು ಜನರಿಗೆ ಸುಮಾರು 17,000 ಹೆಣ್ಮಕ್ಕಳು, ಮುಸ್ಲಿಂ ಹೆಣ್ಮಕ್ಕಳು ಎಜುಕೇಷನನ್ನು ಬಿಟ್ಟಿದ್ದಾರೆ ಅನ್ನೋದೊಂದು ನಮ್ಮದೊಂದು ಸರ್ವೆ. ನಾವು ಕರಾವಳಿಯಲ್ಲಿ ಮತ್ತು ಬೇರೆ ಬೇರೆ ಮುಸ್ಲಿಂ ಬಾಹುಲ್ಯದ ಜಿಲ್ಲೆಗಳಲ್ಲಿ ಇದನ್ನು ಗಮನಿಸ್ತೀವಿ. ಆ ಇನ್ಸಿಡೆಂಟ್ ಆದ ನಂತರ ಸುಮಾರು 17,000 ಹೆಣ್ಮಕ್ಕಳು ಶಾಲೆಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ಕಾಲೇಜಿಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರ ಉದ್ದೇಶ ಇದ್ದಿದ್ದು ಅದೇ, ಆದರೆ ಅದಕ್ಕೆ ಕಾರಣ ಆಗಿದ್ದು ನಾವು. ಉಡುಪಿಯ ಒಂದು ಜೂನಿಯರ್ ಕಾಲೇಜಿನಲ್ಲಿ ಅಲ್ಲಿಯ ಸ್ಥಳೀಯ ಸಮಸ್ಯೆ ಆಗಿದ್ದಂತಹ ಒಂದು ಸಮಸ್ಯೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಿದ್ದು ಕಾಂಗ್ರೆಸ್ನ NSUI ಮತ್ತು SDPIನ ವಿದ್ಯಾರ್ಥಿ ಸಂಘಟನೆ ಕ್ಯಾಂಪಸ್ ಫ್ರಂಟ್. ನಮಗೆಲ್ಲರಿಗೂ ಗೊತ್ತಿದೆ, ಕೋರ್ಟಿಗೆ ಹೋದದ್ದು ಅವರೇ. ಇಡೀ ಜಿಲ್ಲೆಗಳಲ್ಲೆಲ್ಲ ಅದನ್ನು ದೊಡ್ಡ ಇಶ್ಯೂ ಮಾಡಿ, ಪ್ರತಿಭಟನೆ ಮಾಡಿ, ಇನ್ನೊಂದು ಮಾಡಿ, ಕೊನೆಗೆ ಆಗಿದ್ದು ಏನು ಅಂತ ಹೇಳಿದರೆ ತದ್ವಿರುದ್ಧ ಸಂಗತಿ. 17,000 ಹೆಣ್ಮಕ್ಳು ಎಜುಕೇಷನ್ ಬಿಟ್ಟುಬಿಡಬೇಕಾಯಿತು. ಅದೇನೋ ಹಲಾಲ್ ಕಟ್ಟಿದ್ದು ಬಚಾವಾದ್ವಿ. ಹೇಗೆ ಬಚಾವಾದ್ವಿ ಅಂತ ಹೇಳಿದರೆ, ಕೋಳಿ ತಿನ್ನೋರು ಜಾಸ್ತಿ ಇದ್ದರು, ನಮಗಿಂತ ಜಾಸ್ತಿ ಇದ್ದರು. ಮುಸ್ಲಿಮರಿಗಿಂತ, ಕ್ರಿಶ್ಚಿಯನ್ರಿಗಿಂತ ಕೋಳಿ ತಿನ್ನೋರು ಇನ್ನೊಂದು ಕಡೆ ಜಾಸ್ತಿ ಇದ್ದಾರೆ. ಹಾಗಾಗಿ ಅದರಲ್ಲಿ ಆಟ ನಡೀಲಿಲ್ಲ. ದೇವಸ್ಥಾನಗಳಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ. ಈಗ ನಿನ್ನೆ ನನ್ನ ಊರಲ್ಲಿ ಮುಲ್ಕಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ನಿನ್ನೆಯಿಂದ ಆರಂಭಿಕ ಇದೆಲ್ಲ ಸ್ಟಾರ್ಟ್ ಆಗಿದೆ, ಮೊನ್ನೆಯಿಂದ ಒಂದು ವಾರ ನಡೀತದೆ ಅದು. ಕರಾವಳಿನಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ವ್ಯಾಪಾರ ಬಹಳ ಮುಖ್ಯ ಕಸುಬು ಮುಸ್ಲಿಮರದ್ದು. ಎಲ್ಲಿ ಜಾತ್ರೆ ಇರಲಿ, ಉರುಸ್ ಇರಲಿ, ಅಥವಾ ಇಗರ್ಜಿಯ ಜಾತ್ರೆಗಳಿರಲಿ, ಅಲ್ಲೆಲ್ಲ ಮುಸ್ಲಿಮರೇ ಮೇಯ್ನ್ ವ್ಯಾಪಾರಿಗಳು. ಅಲ್ಲಿ ಅದರ ಆಡಳಿತ ಮುಕ್ತೇಶ್ವರರು, ಅಲ್ಲಿ ಪಕ್ಕದ ಊರಿನಲ್ಲಿರುವಂತಹ ಒಂದು ಅರಸು ಮನೆತನ ಇದೆ, ಜೈನ ಅರಸು ಮನೆತನ, ಸಾವಂತ ಮನೆತನ, ಅಲ್ಲಿಯ ದುಗ್ಗಣ್ಣ ಸಾವಂತರಂತ ಇದ್ದಾರೆ. ಅವರು ಈ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಅವರು ಆ ತಮಾಷೆ ನೋಡಿ, ಆ ದೇವಸ್ಥಾನ ಕಟ್ಟಿಸಿರೋದು ಬಪ್ಪ ಬ್ಯಾರಿ ಅನ್ನುವ ಮುಸ್ಲಿಂ. 1,000-1,00,000 ಜನ ಇವತ್ತು ಭಕ್ತರು ಬರ್ತಾರೆ ಅಲ್ಲಿಗೆ, ಅದು ಕಟ್ಟಿಸಿರೋದು ಬಪ್ಪ ಬ್ಯಾರಿ ಅನ್ನುವಂಥ ಮುಸ್ಲಿಂ. ಅದು ಕರಾವಳಿಯ ಬಹಳ ದೊಡ್ಡ ಸೌಹಾರ್ದತೆಯ ಸಂಕೇತ ದೇವಸ್ಥಾನ. ಇವರು ದುಗ್ಗಣ್ಣ ಸಾವಂತರು ಒಂದು ಬುದ್ಧಿವಂತಿಕೆ ಮಾಡಿದರು. ಅವರು ಈ ಸಲ ಏನು ಮಾಡಿದರು ಅಂತ ಹೇಳಿದರೆ, ಈಗ ಅಂಗಡಿ ಹಾಕಬಾರ್ದು ಅಂತ ಈಗಾಗಲೇ ಅವರಿಗೆ ನೋಟಿಸ್ ಹೋಗಿದೆ. ನೋಟಿಸ್ ಯಾರಿಂದ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿದೆ, ನೋಟಿಸ್ ಇವತ್ತು ವಿಧಾನಸೌಧದಿಂದ ಹೋಗಲ್ಲ,
ಅದು ಕೇಶವಶಿಲ್ಪದಿಂದ ಹೋಗುತ್ತೆ. ಅದು ಅನ್ಯ ಧರ್ಮೀಯರಿಗೆ ದೇವಸ್ಥಾನದ ಆವರಣದಲ್ಲಿ ಅಂಗಡಿಗಳನ್ನು ಹಾಕಲಿಕ್ಕೆ ಕೊಡಬಾರ್ದು, ಕೊಟ್ಟರೆ ನಾವು ಅದನ್ನು ಪ್ರತಿಭಟಿಸ್ತೇವೆ, ಕಿತ್ತಾಕ್ತೇವೆ, ಏನಾಗುತ್ತೆ ನೀವೇ ಜವಾಬ್ದಾರ ಅನ್ನುವಂಥದ್ದು ಮಾತು ಹೋಗಿದೆ ಅವರಿಗೆ. ಸೊ ಇವರು ಆಡಳಿತ ಮುಕ್ತೇಶ್ವರ ಒಂದು ಬುದ್ಧಿವಂತಿಕೆ ಕೆಲಸ ಮಾಡಿದರು. ಅವರು ಅವರು ಜೈನ ದೊರೆ, ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಬರ್ತಾರೆ ಅವರು. ದೇವಸ್ಥಾನದ ಅಂಗಳದಲ್ಲಿ ನಮಗೆ ಪಾರ್ಕಿಂಗಿದ್ದು ಭಾಳ ತೊಂದರೆ ಇದೆ ಇಲ್ಲಿ ಜಾತ್ರೆಗೆ ಬರೋರಿಗೆ, ಆ ಅಂಗಳ ಪೂರ್ತಿ ಪಾರ್ಕಿಂಗ್ ಅಂತ ಮಾಡಿಬಿಟ್ರು ಅವರು. ಅಲ್ಲಿ ಅಂಗಡಿಗಳನ್ನು ಹಾಕುವಾಗಿಲ್ಲ ಯಾರು. ಹೊರಗಡೆ ಏನು ಖಾಸಗಿ ಜಾಗ ಇದೆ ಹೋಗೋ ದಾರಿನಲ್ಲಿ, ಅಲ್ಲಿ ನಿಮ್ಗೆ ಬೇಕಾದ ಸಾಮರ್ಥ್ಯ ಪ್ರಕಾರ ಅವ್ರು ಖಾಸಗಿಯವ್ರ ಜಾಗ ಇದೆ, ನೀವು ಅಂಗಡಿ ಹಾಕ್ರಿ ಅಂತ ಹೇಳ್ಬಿಟ್ಟು, ಅಂದರೆ ಹೇಗೋ ಒಂದು ಸಂಘರ್ಷವನ್ನು ತಪ್ಪಿಸುವಂಥ ಬುದ್ಧಿವಂತಿಕೆಯ ಕ್ರಮವನ್ನು ಮಾಡಿದ್ದಾರೆ. ಇಂಥ ಬುದ್ಧಿವಂತಿಕೆಯ ಸ್ಟ್ರಾಟಜಿಯನ್ನು ನಾವು ಮಾಡಬೇಕಾದಂತಹ ಅಗತ್ಯ ಇದೆ. ಇವತ್ತು ಆ ಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು. ನಮ್ಮ ಸಮಸ್ಯೆ ಏನು ಅಂತ ಹೇಳಿದರೆ, ಅಲ್ಪಸಂಖ್ಯಾತರು ಅಂದ ತಕ್ಷಣ ಮುಸ್ಲಿಮರು ಅಂತ ಒಂದು ಭಾವನೆ ಬಂದುಬಿಟ್ಟಿದೆ. ಅದಲ್ಲ, ಅನಂತರ ನಾನು ಬರ್ತೀನಿ ಆ ವಿಷಯಕ್ಕೆ. ನಮಗೆ ಅತ್ತ ಧರಿ ಇತ್ತ ಪುಲಿ ಅಂತ ಒಂದು ಇದೆಯಲ್ಲ, ಆ ಥರದ ಪರಿಸ್ಥಿತಿ ನೋಡಿ. ಮುಸ್ಲಿಮರ ಸಬಲೀಕರಣದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಾನು ಅಪ್ರಿಯವಾದ ಸಂಗತಿಗಳನ್ನು ಹೇಳ್ತೀನಿ ಆರಂಭದಲ್ಲಿ, ಯಾಕೆಂತ ಹೇಳಿದ್ರೆ ಹೇಳಬೇಕಾಗತ್ತೆ ಅದನ್ನು. 6,000 ಕೋಟಿ ರೂಪಾಯಿಯ ಅಮಾನತ್ ಬ್ಯಾಂಕ್ ಹಗರಣ ಆಯಿತು. ಎಲ್ಲ ಬಡವರು, ಕೆಳಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರು, ದಿನಗೂಲಿಗಳವರು, 6,000 ಕೋಟಿ ರೂಪಾಯಿ ಆ ಬ್ಯಾಂಕ್ನಲ್ಲಿ ಅವರು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಕಣ್ಣೀರು ಬಸಿದು ಕಟ್ಟಿದಂತಹ ದುಡ್ಡು ಗುಳುಮ್ಮಾಯಿತು. RSS-ನವ್ರು ನುಂಗಿದ್ರಾ? ಅಲ್ಲ. 13,000 ಕೋಟಿ ರೂಪಾಯಿಯ IMA ಹಗರಣ ಆಯಿತು. ಗೋಲ್ಡ್ ಇಕ್ಬಾಲ್ ಸಾಹೇಬ್ರು ಇದ್ದಾರೆ ಇಲ್ಲಿ, ಗೊತ್ತಿದ್ದವರಿಗೆ ಭಾಳ ಸ್ಪಷ್ಟವಾಗಿ, ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿದ್ದವರಿಗೆ. ಅಲ್ಲೂ ಕೂಡ ಅದೇ, ಕೆಳ ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರು, ಬಡವರು, ಏನೋ ಬಂಗಾರಕ್ಕೆ ದುಡ್ಡು ಕಟ್ಟಿದರೆ ಇಷ್ಟು ಬಂಗಾರ ಸಿಗುತ್ತೆ ನಮಗೆ, ಇಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ, ಅದಕ್ಕೆ ಆ ಚಾರ್ಜ್ ಇಲ್ಲ ಈ ಚಾರ್ಜ್ ಇಲ್ಲ, ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಇಷ್ಟು ಬಡ್ಡಿ ಕೊಡ್ತಾರೆ. ಅವರು ಭಾಳ ಒಳ್ಳೆ ಮನುಷ್ಯ, ಅವರು ಒಂದು ಉರ್ದು ಶಾಲೆ ನಡೆಸ್ತಾ ಇದ್ರು, ಹಲವಾರು ಮಸೀದಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ, ಎಲ್ಲರೂ ಗೊತ್ತಿರುವಂಥ ವ್ಯಕ್ತಿ. 13,000 ಕೋಟಿ ರೂಪಾಯಿ ಹೋಯಿತು. RSS-ನವ್ರು ನುಂಗಿದ್ರಾ? ಅಲ್ಲ, ನಮ್ಮವರೇ ನುಂಗಿದ್ದು. ಕೋಟ್ಯಂತರ ರೂಪಾಯಿಯ ವಕ್ಫ್ ಆಸ್ತಿಯ ಪರಭಾರೆ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ವಿಂಡ್ಸರ್ ಮ್ಯಾನರ್ ಹೋಟೆಲ್ ವಕ್ಫ್ ಆಸ್ತಿ, ಅದು ಪುಡಿ ಕಾಸಿಗೆ ಬಾಡಿಗೆ ಲೀಸ್ ಮೇಲೆ ನಡೀತಾ ಇದೆ, 90 ವರ್ಷಗಳದ್ದು ಲೀಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಅಲ್ಲಿ ಬಹಳ ದೊಡ್ಡ ಕಾಲೇಜನ್ನು ಕಟ್ಬೋದಾಗಿತ್ತು. ಪ್ರತಿ ಜಿಲ್ಲೆನಲ್ಲೂ ಕೋಟ್ಯಂತರ ರೂಪಾಯಿಯ ವಕ್ಫ್ ಆಸ್ತಿಯನ್ನು ಭಾಳಷ್ಟು ಶಾಸಕರು ಇದ್ದಾರೆ ಇದರಲ್ಲಿ, ಮುಸ್ಲಿಂ ಶಾಸಕರು, ನಾನು ಹೆಸರುಗಳದ್ದು ಬೇಡ, ಯಾಕೆಂದರೆ ಎಲ್ಲ ನನ್ನ ಸ್ನೇಹಿತರೆ, ಕಮ್ಮಿ ಬಾಡಿಗೆಗೆ ತಗೊಂಡಿದ್ದಾರೆ, ಅದನ್ನು ಭಾಗ ಭಾಗ ಮಾಡಿಬಿಟ್ಟು 1,000 ರೂಪಾಯಿ ಬಾಡಿಗೆಗೆ ಕೊಟ್ಟಿದ್ದಾರೆ. ವಕ್ಫ್ಗೆ ಬಿಟ್ಕೊಡಿ ಅಂತ ಹೇಳಿದರೆ ಕೇಸ್ ನಡೀತಾ ಇದೆ. ವಿಂಡ್ಸರ್ ಮ್ಯಾನರ್ ಇದ್ದು ಕೂಡ ಹಾಗೆ, ಮಿರ್ಜಾ ಇಸ್ಮಾಯಿಲ್ ಕುಟುಂಬದವರು ಕೊಟ್ಟಿರೋದು. ಭಾಳ ಮಂದಿಗೆ ಈ ವಕ್ಫ್ ಅಂದರೆ ಸರ್ಕಾರ ಕೊಟ್ಟಿರೋದು ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ನೀವು ಕರ್ನಾಟಕದ ಇಲ್ಲಿ ಎಲ್ಲಾದರೂ ಹೋಗಿ ನೋಡಿ, ವಕ್ಫ್ ಅನ್ನೋದು ಮುಸ್ಲಿಂ ಶ್ರೀಮಂತರು ದಾನಿಗಳು ಬಿಟ್ಟುಕೊಟ್ಟಿರೋ ಆಸ್ತಿನಲ್ಲಿ ವಕ್ಫ್ ಅದರಲ್ಲಿ ಅದನ್ನು ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದೆ. ವಕ್ಫ್ ಆಸ್ತಿಯನ್ನೇ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿರುವಂತಹದ್ದನ್ನು ವಶಕ್ಕೆ ತೆಗೆದುಕೊಂಡು ಸರಿಯಾದ ಬಾಡಿಗೆಗೆ ಕೊಟ್ಟರೆ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲ ಮೈನಾರಿಟೀಸ್ಗಳದ್ದು, ಬರೀ ಮುಸ್ಲಿಮರದಲ್ಲ, ಎಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತ ಶಿಕ್ಷಣ ಕೊಡ್ಬೋದು, ಅಷ್ಟು ದುಡ್ಡಿದೆ ಇಲ್ಲಿ. ಆಫ್ಟರ್ ಡಿಫೆನ್ಸ್ ಆ್ಯಂಡ್ ರೈಲ್ವೆ ದಿ ಬಿಗ್ಗೆಸ್ಟ್ ಪ್ರಾಪರ್ಟಿ ಓನರ್ ಈಸ್ ವಕ್ಫ್ ಇನ್ ಇಂಡಿಯಾ. ಇದು ಒಂದು ಅತ್ತ ದರಿ ಇತ್ತ ಪುಲಿ ಅಂತ. ಇನ್ನೊಂದು ಕಡೆಯಿಂದ ನಮ್ಮ ಕತೆ ಏನು ಅಂತ ಹೇಳಿದರೆ, ಇವ್ರದ್ದು ಹಿಜಾಬು, ಹಲಾಲ್ ಕಟ್ಟು, ಜಾತ್ರೆಗಳಲ್ಲಿ ವ್ಯಾಪಾರ ನಿಷೇಧ, ಮೀಸಲಾತಿ ರದ್ದು. ನೋಡಿ ಹೇಗಿರುತ್ತೆ ಅಂತ ಹೇಳಿದರೆ, ಅದು ಎರಡು ಅಲಗಿನ ಕತ್ತಿ ಅಂತ ಹೇಳಿಲ್ಲ ನಾನು. ಸರ್ಕಾರದ ಸಚಿವರೊಬ್ಬರು ಇನ್ನೊಬ್ಬರಿಗೆ ಹೇಳ್ತಾರೆ ಈ ತೀರ್ಮಾನ ತಂದಾಗ, ಏನು ಹೊಸ ಮೀಸಲಾತಿ ನೀತಿ, OBC-ನಲ್ಲಿದ್ದಂತಹ ಮುಸ್ಲಿಮರ 4% ಕಿತ್ತಾಕ್ಬಿಟ್ಟು ಇನ್ಯಾರಿಗೂ ಕೊಟ್ಟಿದ್ದೀವಿ, ಅವರನ್ನು ನಾವು EWS-ಗೆ ಸೇರಿಸ್ತೀವಿ, ಲೆಟ್ ದೆಮ್ ಕಮ್ ಟು ದಿ ಸ್ಟ್ರೀಟ್ ಅಂತ ಹೇಳ್ತಾರೆ ಒಬ್ಬರು ಸಚಿವರು. ಬರಲಿ, ಅವರು ಪ್ರತಿಭಟನೆ ಮಾಡಲಿ, ಬೀದಿಗೆ ಬರಲಿ, ಅಥವಾ ಲೆಟ್ ದಮ್ ಗೋ ಟು ಕೋರ್ಟ್, ಅವರು ಕೋರ್ಟಿಗೆ ಹೋಗಲಿ. ಇದು ಹೇಗಿದೆ ಅಂದರೆ, ನಾವು ಬೀದಿಗೆ ಬರೋದು ಬೇಕಾಗಿದೆ ಅವರಿಗೆ. ಬೀದಿಗೆ ಬಂದರೆ ಏನಾಗುತ್ತೆ ನಮಗೆಲ್ಲ ಗೊತ್ತಿದೆ ಅಲ್ವಾ?
ಹೆಚ್ಚಿನವರು ಅವಿದ್ಯಾವಂತರು ಇಮೋಷನಲ್ಲು ಈಗ ಉಪವಾಸ ಬೇರೆ ಹಿಡಿದಿರ್ತಾರೆ ಸಿಟ್ಟು ಜಾಸ್ತಿ ಇರುತ್ತೆ ಈಗ ರಸ್ತೆಗೆ ಬಂದರೆ ಏನೋ ಒಂದು ಆಗುತ್ತೆ ಒಂದಿಷ್ಟು ಹೆಣಗಳು ಬೀಳುತ್ತೆ ಆಮೇಲೆ ಭಾಷಣ ಮಾಡ್ಬೋದು ಚುನಾವಣೆಯಲ್ಲಿ ಏನು ನೋಡಿ ಒಕ್ಕಲಿಗರೇ ನೋಡಿ ನಿಮಗೆ ನಾವು ಮೀಸಲಾತಿ ಜಾಸ್ತಿ ಮಾಡಿದ್ವಿ ಇವರು ಅದನ್ನು ತಡೆ ಹಿಡಿದು ವಿರೋಧಿಸಿ ಬೀದಿಗಿಳಿದಿದ್ದಾರೆ ಲಿಂಗಾಯತರೇ ನೋಡಿ ನಾವು ನಿಮಗೆ ಮೀಸಲಾತಿ ಜಾಸ್ತಿ ಮಾಡಿದ್ವಿ ನಿಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು ಇವರು ಅದನ್ನು ಬೀದಿಗಿಳಿದು ತಡೆದು ನೋಡಿ ಈ ಥರ ಎಲ್ಲ ಗಲಾಟೆ ಮಾಡಿದ್ದಾರೆ ಅಲ್ಲೊಂದು ಗೋಲಿಬಾರ ಆಯಿತು ಇಲ್ಲೊಂದು ಲಾಠಿ ಚಾರ್ಜ್ ಆಯಿತು ಅಂದರೆ ಚುನಾವಣೆಯಲ್ಲಿ ಫಸಲು ತೆಗೆಯುವಂತಹ ಒಂದು ಯತ್ನ 3-4% ಓಟು ಜಾಸ್ತಿ ಆದರೂ ಸಾಕು ಅನ್ನುವ ಸ್ಟ್ರಾಟಜಿ ಅವರದು ಈ 3% ಓಟು ಜಾಸ್ತಿ ಆದರೆ ಸರ್ 15-18 ಸೀಟ್ ಜಾಸ್ತಿ ಆಗುತ್ತೆ ಈಗಿನ ಕರ್ನಾಟಕದ ರಾಜಕೀಯ ವಿಶ್ಲೇ ನಾನು ಬಹಳ ಹತ್ತಿರದಿಂದ ರಾಜಕೀಯವನ್ನು ಕಳೆದ 35 ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನು ಓಕೆ ಅದನ್ನು ಹೇಗೋ ತಡೆದ್ರು ಭಾಳಷ್ಟು ಮಂದಿ ನಮ್ಮಲ್ಲಿ ಒಳಗಡೆನೇ ಭಾಳಷ್ಟು ಮೀಟಿಂಗ್ಗಳಾದವು ಯಾರು ಯಾವುದೇ ಕಾರಣಕ್ಕೂ ಬೀದಿಗಿಳಿಬಾರದು ಅನ್ನೋದು ಫತ್ವಾಗಳೆಲ್ಲ ಒಳಗೆಯಿಂದ ಹೋಯಿತು ಗುರುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಸಾಮಾಜಿಕ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ರಾಜಕೀಯ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಬೀದಿಗಿಳಿಲಿಲ್ಲ ವಾಟ್ ಈಸ್ ದಿ ನೆಕ್ಸ್ಟ್ ಕೋರ್ಟಿಗೆ ಹೋಗಬೇಕು ಕೋರ್ಟಿಗೆ ಹೋದರೂ ಇದು ಇಬ್ಬಗೆಯ ಕತ್ತಿ ಆಗಲೂ ಏನು ಪ್ರಚಾರ ನಡೀತೆ ಚುನಾವಣೆಯಲ್ಲಿ ನೋಡಿ ಲಿಂಗಾಯತರೇ ನಾವು ನಿಮಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ವಿ ಅವರು ಹೋಗಿ ಕೋರ್ಟಿಗೆ ಹೋಗಿ ಅದನ್ನು ತಡೆದಿದ್ದಾರೆ ನೋಡಿ ಒಕ್ಕಲಿಗರಿಗೆ ನಿಮಗೆ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದೀವಿ ಅವರು ಹೋಗಿ ಕೋರ್ಟಿಗೆ ಹೋಗಿ ಅದಕ್ಕೆ ಸ್ಟೇ ತಂದುಬಿಟ್ಟು ನಿಮಗೆ ಸಿಗದಿದ್ದಂಗೆ ಮಾಡಿದ್ದಾರೆ ಅಂದರೆ ಪೋಲರೈಸೇಷನ್ ಹಿಂದೂ ಮತ್ತು ಮುಸ್ಲಿಂ ಅನ್ನೋ ಪೋಲರೈಸೇಷನ್ ಆಗಬೇಕು ಅನ್ನುವಂಥದ್ದು ಚುನಾವಣೆಯ ಮುಂದೆ ಇಟ್ಕೊಂಡ್ಬಿಟ್ಟು ನಡೆದಿರುವಂತಹ ಇದೊಂದು ಸ್ಟ್ರಾಟಜಿ ನಾನು ಕೇಳ್ತಾ ಇರೋದು ನಾವೆಲ್ಲ ಪ್ರಗತಿಪರರಲ್ವಾ ಬಹುಸಂಖ್ಯಾತ ಎಡಪಂಥೀಯ ಪ್ರಗತಿಪರರು ಇಲ್ಲಿದ್ದೀವಿ ನಾವು ನಿಮಗೆ ಯಾಕೆ ಕೋರ್ಟಿಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ನಮಗೆ ಯಾಕೆ ಕೋರ್ಟಿಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಈಗ ಬಂಜಾರ ಸಮುದಾಯದವರು ಲಮಾಣಿ ಸಮುದಾಯದವರು ಬೀದಿಗಿಳಿದು ಹೋರಾಟ ಮಾಡಿದರು ಅವರಿಗೆ ಯಾಕೆ ಕೋರ್ಟಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ ಈ ಸ್ಟ್ರಾಟಜಿಯನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ ನಾವು ಇದು ಬಹಳ ಇಂಪಾರ್ಟೆಂಟ್ ಇದು ಯಾವಾಗ ಇಂತಹ ವಿಷಯಗಳೆಲ್ಲ ರಾಜಕೀಯ ಲಾಭ ಗಳಿಕೆಯ ಅಸ್ತ್ರಗಳಾಗ್ತವ ಆ ಅಸ್ತ್ರಗಳನ್ನು ನಿಶಸ್ತ್ರಗೊಳ್ಳೋದಕ್ಕೆ ನಾವು ಕೂಡ ಇಂಥ ಸ್ಟ್ರಾಟಜಿಗಳನ್ನು ಮಾಡಬೇಕಾಗತ್ತೆ ಮುಸ್ಲಿಮರು ಕೋರ್ಟಿಗೆ ಹೋದರೆ ಮತ್ತೆ ಬರುತ್ತೆ ಇದೇ ಪ್ರಶ್ನೆ ನೋಡಿ ನಿಮಗೆ ಕೊಟ್ಟಿದ್ದು ಅವ್ರು ನೋಡಿ ಈ ಥರ ಮಾಡಿದರು ಅಡ್ಡಗಾಲ ಹಾಕಿದರು ಅಂತ ಅದೇ ಲಂಬಾಣಿ ಬಂಜಾರ ಸಮುದಾಯದವರು ಹೋದರೆ ದಲಿತರು ಹೋದರೆ ಈ ಪ್ರಶ್ನೆ ಬರಲ್ಲ ಈ 3% ಬರಲ್ಲ ಕೈಗೆ ನಾವು ಈ ಥರ ನಮ್ಮ ಸ್ಟ್ರಾಟಜಿಯನ್ನು ಆಲೋಚನೆ ಮಾಡೋದು ಯಾವಾಗ ಅನ್ನುವಂಥದ್ದು ಯಾಕಂದರೆ ಇದು ಬಹಳ ಗಂಭೀರ ಪರಿಸ್ಥಿತಿ ನಮಗೆ ಬಹಳ ಮಂದಿಗೆ ಈಗಾಗಲೇ ಒಂದು ಸೆಂಟ್ರಿಸ್ಟ್ ಪಾರ್ಟಿಯವರು ನಾವು ಬಂದಾಯಿತು ಒಬ್ಬರು ಹೇಳ್ತಾರೆ 124 ಇನ್ನೊಬ್ಬರು ಹೇಳ್ತಾರೆ 135 ಇನ್ನೊಬ್ಬರು ಹೇಳ್ತಾರೆ 100-150 ಬರ್ತೀವಿ ಅಂತ ಭ್ರಮೆಯಲ್ಲಿದ್ದಾರೆ ಅವರು ಬಹಳ ಭ್ರಮೆಯಲ್ಲಿದ್ದಾರೆ ಲೆಟ್ ಬಿ ಪ್ರಾಕ್ಟಿಕಲ್ ಕಳೆದ ಸಲ ಬಂದಿರೋದು ಕೋಮುವಾದಿ ಪಕ್ಷಕ್ಕೆ 104 ಅಲ್ವಾ ಭಾಳ ಗಮನಿಸಬೇಕಾದದ್ದು ಇದು ಬಹುಮತಕ್ಕೆ ಅವರು ಏನೋ ಬೇರೆ ಬೇರೆ ಥರದ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದರೆ ಅದು ಬೇರೆ ವಿಚಾರ ಈ ಸಲವೂ ಬರೋದಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ಇದೆ ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಹೇಳಿದರೆ ಕಳೆದ ಸಲ ಬಂದ 104 ನಾವೊಂದು ಅಧ್ಯಯನ ಮಾಡಿದ್ದೀವಿ ಇದನ್ನು ಪ್ರತಿಯೊಂದು ಕ್ಷೇತ್ರದ ಮತದಾನದ ಹಂಚಿಕೆಯನ್ನು ನೋಡ್ಕೊಂಬಿಟ್ಟು ಅಧ್ಯಯನ ಮಾಡಿದ್ದೀವಿ ಎಲ್ಲಿ ಡಿವೈಡ್ ಆಯಿತು ಎಲ್ಲಿ ಡಿವೈಡ್ ಆಗಿ ಅವ್ರಿಗೆ ಲಾಭ ಆಯಿತು ಎಲ್ಲಿ ವಿನಾಕಾರಣ ಅವರಿಗೆ ಲಾಭ ಆಯಿತು ಅನ್ನೋಂಥದ್ದು ಈ 104 ಸುಮಾರು 22 ಕ್ಷೇತ್ರಗಳು ಮುಸ್ಲಿಮರು ದಾರೆ ಎರೆದು ಕೊಟ್ಟಿದ್ದು ಕೋಮುವಾದಿ ಪಕ್ಷಕ್ಕೆ ಹಿಂದೆ ಕೋಮುವಾದಿ ಪಕ್ಷ ಇತ್ತು ಕೋಮುವಾದಿ ಸರ್ಕಾರ ಇತ್ತು ಈಗ ಫ್ಯಾಸಿಸ್ಟ್ ಸರ್ಕಾರ ಇದೆ ವ್ಯತ್ಯಾಸ ಇದೆ ಕೋಮುವಾದಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಅದೆಲ್ಲಿಂದಲೋ ಮುಮ್ತಾಜ್ ಅಲಿ ಖಾನ್ ಅನ್ನುವಂಥ ಒಬ್ಬರನ್ನು ಹುಡ್ಕೊಂಬಂದು ಅವರನ್ನು MLC ಮಾಡಿ ಅವ್ರಿಗೆ ಕ್ಯಾಬಿನೆಟ್ನಲ್ಲಿ ಒಬ್ಬರು ಬೇಕಪ್ಪ ಒಬ್ಬರು ಮೈನಾರಿಟಿ ಅಂತ ಒಬ್ಬರು ಬೇಕು ಅಂತ ಅವ್ರನ್ನ ಕೂಡಿಸಿದ್ರಲ್ಲಿ ಫ್ಯಾಸಿಸ್ಟ್ ಸರ್ಕಾರದಲ್ಲಿ ನೋಡಿ ನಾನು ಅದಕ್ಕೆ ಹೇಳಿದ್ದು ಮೈನಾರಿಟಿ ಅಂದರೆ ಬರೀ ಮುಸ್ಲಿಮರು ಮಾತ್ರ ಅಲ್ಲ ಅಂತ ಹೇಳ್ಬಿಟ್ಟು ಆಲ್ ರಿಲಿಜಿಯಸ್ ಮೈನಾರಿಟಿ ಅಲ್ಲಿ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಮುಸ್ಲಿಮರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಸಿಖ್ರು ಬರ್ತಾರೆ ಫಾರ್ಸಿಗಳು ಬರ್ತಾರೆ ಇವರನ್ನು ಒಂದು ಯೂನಿಟ್ ಅಂತ ನಾವು ಯಾವತ್ತಾದರೂ ಮಾತಾಡಿದ್ದಿದೆಯಾ ನಮ್ಮ ಪ್ರಾಬ್ಲಮ್ ಇದು ಇವರನ್ನು ಒಂದು ಯೂನಿಟ್ ಅಂತ ಒಂದು ರಾಜಕೀಯ ವಿಚಾರಧಾರೆಗೆ ಒಗ್ಗಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವ ಕರ್ನಾಟಕದಲ್ಲಿ 20% ಜನಸಂಖ್ಯೆ ಇದೆ ಧಾರ್ಮಿಕ ಅಲ್ಪಸಂಖ್ಯಾತರದ್ದು ಕೋಮುವಾದಿ ಸರ್ಕಾರದಲ್ಲಿ ಒಬ್ಬ ಮುಸ್ಲಿಂ ಹೆಸರಿಗಾದರೂ ಇದ್ದರು ಫ್ಯಾಸಿಸ್ಟ್ ಸರ್ಕಾರದಲ್ಲಿ 20%ನಲ್ಲಿ ಒಬ್ಬನೇ ಒಬ್ಬ ಇಲ್ಲ ಪ್ರಾತಿನಿಧಿತ್ವ
ಏನು ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ತೀವಿ ಎಲ್ಲರನ್ನು ಒಳಗೊಳ್ಳುವಂತಹದ್ದು ಅಂತ ಈ 20% ಜನಸಂಖ್ಯೆ ಕರ್ನಾಟಕದ್ದು ಏನಿದೆ ಅವರಲ್ಲಿ ಒಬ್ಬ ಪ್ರತಿನಿಧಿಯು ಸಚಿವ ಸಂಪುಟದಲ್ಲಿಲ್ಲ ಒಬ್ಬ ಜೈನರಿಲ್ಲ ಒಬ್ಬ ಬೌದ್ಧರಿಲ್ಲ ಒಬ್ಬ ಕ್ರಿಶ್ಚಿಯನ್ ಇಲ್ಲ ಒಬ್ಬ ಮುಸ್ಲಿಂ ಇಲ್ಲ ಇದು ನಮಗೆ ಹೊಳೆಯೋದೇ ಇಲ್ವಾ ನಮಗೆ ನಾವು ಯಾವ ಥರ ನಮ್ಮ ಸ್ಟ್ರಾಟಜಿಯನ್ನು ಮಾಡಬೇಕು ನಾವು ಇದನ್ನು ನಾವು ಮಾತಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹಿಂದೂ ಮುಸ್ಲಿಂ ಪೋಲರೈಸೇಷನ್ಗೆ ಭಾಳ ಪ್ರಬಲವಾದಂಥ ಒಂದು ತಡೆ ಒಡ್ಲಿಕ್ಕಾಗುತ್ತೆ ನಾವು ಯಾಕಂತ ಹೇಳಿದ್ರೆ ನೀವು ಬೌದ್ಧರು ಅಂದರೆ ದಲಿತರು ಬರ್ತಾರೆ ಕರ್ನಾಟಕದಲ್ಲಿ ಬೌದ್ಧರು ಅಂದರೆ ಇನ್ಯಾರು ಎಲ್ಲ ದಲಿತರೇ ಇರೋದು ಒಂದು ಯೂನಿಟ್ ಒಂದು ಪೊಲಿಟಿಕಲ್ ಯೂನಿಟ್ ಆಗಿ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ನಮಗೆ ಅದು ಯಾಕೆ ನಮ್ಮ ತಲೆಗೆ ಹೋಗಲಿಲ್ಲ ಹೇಗೆ ಇದು ಇವರನ್ನು ಫೇಸ್ ಮಾಡೋದಕ್ಕೆ ನಾವು ಬಳಸಬೇಕಾದಂಥ ರಾಜಕೀಯ ತಂತ್ರಗಾರಿಕೆ ಯಾವುದು ಇದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ ನಾವು ಉಮೇಶ್ ಅವರು ಹೇಳಿದ್ದು ನಿಜ 75-80 ಅದು ದಾಟದಾಗೆ ನೋಡ್ಕೋಬೇಕು 104 ನಾನು ಹೇಳಿದೆ 22-24 ಸೀಟ್ಗಳು ಮುಸ್ಲಿಮರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ನಾನು ದಾಸರಳ್ಳಿಯ ಮತದಾರ ಬೆಂಗಳೂರಿನಲ್ಲಿದೆ 2013 ನಮ್ಗೆ ಭಾಳ ಖುಷಿ ಆಯಿತು ಬಿ ಎಲ್ ಶಂಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭಾಳ ಒಳ್ಳೆಯ ಮನುಷ್ಯ ನಮ್ಗೆ ಗೊತ್ತಿರೋರು ನಮ್ಮ ಜೊತೆಗೆ ಗಾಂಧಿ ವಿಚಾರ ವೇದಿಕೆಯಲ್ಲಿ ಇನ್ನೊಂದು ಕಡೆ ಎಲ್ಲ ಓಡಾಡ್ತಾ ಇರೋರು ಸಮಾಜವಾದಿ ತಗೊಂಡೋಗಿ ಅವರಿಗೆ ಹಾಕಿದ್ವಿ ಎಲ್ಲ ಅಲ್ಪಸಂಖ್ಯಾತರು ಅವರಿಗೆ ಹಾಕಿದ್ವಿ ಬಿ ಜೆ ಪಿ ವಿನ್ ಆಯಿತು 2018 ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ವಿ ಯಾಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು 3ನೇ ಸ್ಥಾನದಲ್ಲೇ ಇರುವಂತಹ ಸುಮಾರು 30 ಕ್ಷೇತ್ರಗಳಿದೆ ಇವತ್ತಿಗೂ ಇದೆ ಸರ್ ಅದು ಅವ್ರು ಏನಿದ್ರು 3ನೇ ಸ್ಥಾನದಲ್ಲಿ ಅಲ್ಲಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರ 10,000 ಓಟ್ಗಳು 5,000 ಓಟ್ಗಳು 15,000 ಓಟ್ಗಳು ಹೋಗಿ ಕಾಂಗ್ರೆಸ್ಸಿಗೆ ಹಾಕಿದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ಫ್ಯಾಸಿಸ್ಟ್ ಪಾರ್ಟಿ ಅವರು ಗೆಲ್ತಾರೆ ಹಿಯರ್ ಈಸ್ ದಿ ಸ್ಟ್ರಾಟಜಿ ಸೊ ಉಮೇಶ್ ಅವರೇ ನಮಗೆ ಸಾಧ್ಯ ಇದೆ 80 ನಿಲ್ಲಿಸೋದಕ್ಕೆ ಆದರೆ ಕೆಲಸ ಮಾಡಬೇಕಾಗತ್ತೆ ಇಕ್ಬಾಲ್ ಥರದವರು ಒಳಗಡೆ ಕೂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ 2018 ನೋಡಿದ್ವಿ ನಾವು ಅದನ್ನು 2018 ಅದೇ ದಾಸ್ ನಾನು ಅಲ್ಲಿಯೇ ಮತದಾರ ಆದ್ದರಿಂದ ಹೇಳ್ತೀನಿ ನಾನು ಬೇರೆ ಬೇರೆ ಕ್ಷೇತ್ರಗಳದ್ದು ಅಂಕಿಅಂಶಗಳಿದೆ ಇಲ್ಲಿ ಬೇಡ ಅದು ಯಾಕಂದರೆ ಕ್ಯಾಮ್ರಾ ಇದೆ ನೀವು ದಯವಿಟ್ಟು ಎಡಿಟ್ ಮಾಡಿ ಹಾಕಿ ಈ ಪಾರ್ಟನ್ನೆಲ್ಲ ಆಯಿತಾ ಯಾಕಂದರೆ ಇಲ್ಲಿ ಯಾರೂ ಬಂದಿರಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿದೆ ನೀವೇನು ಮಾತಾಡ್ತೀರಿ ಅಂತ 15 ಗೊತ್ತಿದೆ ಅವರಿಗೆ ಕೇಶವ ಕೃಪದವರಿಗೆ ಇದನ್ನೇ ಮಾತಾಡ್ತಾರೆ ಅವ್ರಿಗೆ ಏನು ಅಂತೇಳಿ ಬಂದು ಹೋಗಿರ್ತಾರೆ ಇಂಟೆಲಿಜೆನ್ಸ್ನವ್ರು ಇರ್ತಾರೆ ಅಲ್ಲ ಇಂಟೆಲಿಜೆನ್ಸ್ನವ್ರು ಇರ್ತಾರೆ ಸಿವಿಲ್ ಡ್ರೆಸ್ಸಲ್ಲಿ ಇದ್ದಾರೆ ಪರಿಚಯದವರು ನನಗೆ ಯಾಕಂದರೆ ನಾನು ಪ್ರೊಫೆಷನಲ್ಲಿ ಇದ್ದನಲ್ಲ ಗೊತ್ತಿದೆ ಇದು ನಾವು ಯೋಚನೆ ಮಾಡಬೇಕು 2018 ಇದನ್ನು ಯೋಚನೆ ಮಾಡಿದ್ವಿ ನಾವೇನು ಮಾಡಿದ್ವಿ ಕಾಂಗ್ರೆಸ್ಸನ್ನು ಬಿಟ್ಬಿಟ್ವಿ ದಾಸರಹಳ್ಳಿ ಮಟ್ಟಿಗೆ ಬಿ ಜೆ ಪಿ ಸೋತೋಯ್ತು 2018 ಸಿಂಪಲ್ ಸ್ಟ್ರಾಟಜಿ ಈ ಥರದ್ದು ಕೆಲವು ಇದೆ ಇದರ ಜೊತೆಗೆ ನಮಗೆ ಏನು ಅಂತೇಳಿದ್ರೆ ಎಡಪಂಥೀಯರು ಬೀದಿ ಹೋರಾಟಕ್ಕೆ ನಾವು ಬೇಕು ಎಲ್ರಿಗೆ ಎಲ್ಲ ಸೆಂಟ್ರಿಸ್ಟ್ ಪಾರ್ಟಿಗಳಿಗೆ ಅಲ್ವಾ ವಿಧಾನಸಭೆಗೆ ಒಂದು ಇಬ್ಬರನ್ನು ಕಳಿಸ್ರಯ್ಯ ಅಂತ ಹೇಳಿದರೆ ಇಲ್ಲ ಸರ್ ನಾವು ಗೆಲ್ಲೋ ಅಭ್ಯರ್ಥಿಗೆ ಮಾತ್ರ ಓಟ್ ಕೊಡೋದು ಸರ್ ಭಾಳ ಸ್ಪಷ್ಟವಾಗಿ ಮಾತಾಡ್ಬೋದು ಇದನ್ನು ಬಾಗೇಪಲ್ಲಿ ಒಂದಿದೆ ಇನ್ನೊಂದು ಮೂಡಿಗೆರೆ ಒಂದಿದೆ ಅಲ್ವಾ ಒಂದು ಎಮ್ ಒಂದು ಐ ಬರುವ ಸಾಧ್ಯತೆ ಇರುವಂಥ ಎರಡು ಕ್ಷೇತ್ರಗಳು ಭಾಳ ಜಾಸ್ತಿ ಇದಿಲ್ಲ ನಮಗೆ ಬಲ ಇಲ್ಲ ಯಾರಾದ್ರೂ ಸೋಲಿಸ್ಬೋದು ನಾವು ಎಡಪಂಥೀಯರು ದೇವೇಗೌಡರಂಥವ್ರನ್ನೇ ಸೋಲಿಸಿದ್ದೀವಿ ನಾವು ಅಲ್ವಾ ಲೋಕಸಭೆಯಲ್ಲಿ ಹಾಗಾಗಿ ಸೋಲಿಸೋದು ಗೊತ್ತಿದೆ ನಮಗೆ ಗೆಲ್ಲೋದಕ್ಕೆ ಏನಾದರೂ ದಾರಿ ಹುಡುಕಬೇಕಲ್ಲ ಯಾಕಂದರೆ ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅದು ವಿಧಾನಸೌಧದ ಒಳಗಡೆ ಕೂಡ ಮಾತಾಡಬೇಕಲ್ಲ ನಾವು ಅಲ್ಲೊಂದು ಮಸೂದೆ ಬಂದಾಗ ಅಲ್ಲೊಂದು ಯಾವುದು ಜನವಿರೋಧಿ ಕಾನೂನು ಬಂದಾಗ ಮಾತಾಡಬೇಕಲ್ಲ ನಾವು ನಮ್ಮ ಜನ ಅಲ್ಲಿ ಇರಬೇಕಲ್ಲ ನಮ್ಮದು ಸೆಂಟ್ರಿಸ್ಟ್ ಪಾರ್ಟಿಗಳು ಏನು ಮಾಡ್ತವೆ ಇಲ್ಲೇ ಇದೆ ಗಾಂಧಿ ಭವನದಲ್ಲಿ ರಾಹುಲ್ ಗಾಂಧಿಯವರ ಸದ್ಭಾವನಾ ಯಾತ್ರೆ ಬರ್ತಾ ಇದೆ ನೀವು ಬರಬೇಕು ಮಾತಾಡಲಿಕ್ಕೆ ಅಂತ ನನಗೆ ಕರೆದರು ನಾನು ಹೇಳಿದೆ ಬರಲ್ಲ ಅಂತ ಹೇಳಿದೆ ನಾನು ಸ್ಪಷ್ಟವಾಗಿ ಹೇಳಿದೆ ನನ್ನ ಸ್ನೇಹಿತರು ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಬರಲ್ಲ ಸರ್ ನಾನು ಅಂತೇಳಿ ಯಾಕೆ ಅಂತ ಹೇಳಿದೆ ನೀವು ಆ ಸೈಡ್ ಸೈಡಲ್ಲಿ ಗಲ್ಲಿನಲ್ಲಿ ನುಕ್ಕೊಂಡು ಕರ್ನಾಟಕ ದಾಟ್ಕೊಂಡು ಹೋಗ್ತೀರಲ್ಲ ಇದು ನನಗಿಷ್ಟ ಇಲ್ಲ ನೀವು ಯಾತ್ರೆ ಸದ್ಭಾವನಾ ಯಾತ್ರೆ ಮಾಡಬೇಕಾಗಿರೋದು ಕಾಸರಗೋಡಿಂದ ಮಂಗಳೂರಿಗೆ ಬರಬೇಕು ನೀವು ಫಸ್ಟ್ ಆಮೇಲೆ ಉಡುಪಿಗೆ ಬರಬೇಕು ಆಮೇಲೆ ಶಿವಮೊಗ್ಗಕ್ಕೆ ಬರಬೇಕು ಆಮೇಲೆ ಚಿಕ್ಕಮಗಳೂರಿಗೆ ಬರಬೇಕು ಆಮೇಲೆ ಚಿತ್ರದುರ್ಗಕ್ಕೆ ಹೋಗಬೇಕು ನೀವು ಹಾಗೆ ಮಾಡೋದಿದ್ರೆ ಬರ್ತೀನಿ ನಾನು ಇಲ್ಲಿ ಬಂದು ಕಂಠಶೋಷಣೆ ಮಾಡ್ತೀನಿ ಅದನ್ನು ಸದ್ಭಾವನೆ ಯಾತ್ರೆಯನ್ನು ಯಶಸ್ವಿಗೊಳಿಸೋದಕ್ಕೆ ಇಲ್ಲ ನೀವು ಆ ಕಡೆ ನಂಜನಗೂಡಿಂದ ಸ್ವಲ್ಪ ಮೈಸೂರು ಭಾಗದಿಂದ ಹಾಗೆ ಸೈಡ್ ಸೈಡು ಹೆಡ್ ಆನ್ ಕೊಲಿಷನ್ಗೆ ಯಾವ ಥರ ರೆಡಿ ಇರ್ತೀರಿ ನೀವು ಸೆಂಟ್ರಿಸ್ಟ್ ಪಾರ್ಟಿಯವರು ದಿಸ್ ಈಸ್ ದಿ ಪ್ರಾಬ್ಲಮ್ ಈಗ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಈಗಲೂ ಸಂಘ ಪರಿವಾರದ ಪರವಾಗಿ ಭಾಷಣ ಮಾಡ್ತಾ ಇರುವಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಟಿಕೆಟ್ ತೊಗೊಂಡಾಯ್ತು ನಮಗೆ ಗೊತ್ತಿರೋ ವ್ಯಕ್ತಿ ಅಂದರೆ ನಾವು ಕೋಮುವಾದಿಗಳು
ಫ್ಯಾಸಿಸ್ಟ್ ಅಂತ ಹೇಳ್ತಿರಲ್ಲ, ಏನು ಬರೇ ಬಿ ಜೆ ಪಿನಲ್ಲಿರೋದಾ? ಅಲ್ಲ ಅಲ್ವಾ? ಇದನ್ನು ಭಾಳ ಸ್ಪಷ್ಟವಾಗಿ ಮಾತಾಡೋದಕ್ಕೆ ನಾವು ಶುರು ಮಾಡಬೇಕು. ನಾವು ಇಷ್ಟರವರೆಗೆ ನಮಗೇನೊಂದು ಸಜ್ಜನಿಕೆ ಇತ್ತು, ಏನು ಫ್ಯಾಸಿಸ್ಟ್ರು ಅಧಿಕಾರಕ್ಕೆ ಬರಬಾರ್ದು, ಅದಕ್ಕಾಗಿ ಏನೋ ಇರಲಿ, ಪಾಪ ಪರವಾಗಿಲ್ಲ, ಇವರು ಮಧ್ಯಮವಾದಿಗಳು ಸೆಂಟ್ರಿಸ್ಟ್ಗಳು, ಇವ್ರ ಜೊತೆಗೆ ಹೆಂಗೋ ಹೊಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅರೆ, ನಮಗೊಂದು ಸೀಟ್, ಎರಡು ಸೀಟ್ ನೀವು ಕಳಿಸ್ಲಿಕ್ಕೆ ತಯಾರಿಲ್ಲ ವಿಧಾನಸಭೆಗೆ ಅಂತ ಹೇಳಿದರೆ, ಅಲ್ರಿ, ಎಂಥ ಮಧ್ಯಮವಾದಿಗಳು, ಎಂಥ ಸೆಂಟ್ರಿಸ್ಟ್ಗಳು, ನಿಮ್ಗೆ ಯಾಕೆ ನಮ್ಮ ಸಹಾಯ ಬೇಕು? ಭಾಳ ಸ್ಪಷ್ಟವಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು. ಇದನ್ನು, ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು. ಫ್ಯಾಸಿಸ್ಟ್ರನ್ನು ನಾವು ಎದುರಿಸಬೇಕಾದ್ರೆ ಮತ್ತು ಅವರು 80ಕ್ಕಿಂತ ಮೇಲೆ ಹೋಗದಿದ್ದಂಗೆ ನೋಡ್ಕೋಬೇಕು ಅಂತ ಹೇಳಿ. ಆದರೆ ಇಲ್ಲಿ ಸೌಹಾರ್ದತೆಯನ್ನು ನಾವು ಬೆಳೆಸಬೇಕಾಗಿಲ್ಲ. ಇಲ್ಲಿ ಸಹಜವಾಗಿಯೇ ಇದೆ, ಇಂತಹ ಇಶ್ಯೂಗಳು ಬರಲಿಲ್ಲ ಅಂದರೆ ಸಹಜವಾಗಿ ಇರುತ್ತೆ, ಎಲ್ಲೋ ಬೆರಳೆಣಿಕೆಯವರಷ್ಟೇ ಇರ್ತಾರೆ. ಆದರೆ ಏನು ಮಾಡುತ್ತೆ, ಸರ್ಕಾರ ಅವ್ರ ಕೈಯಲ್ಲಿದ್ದಾಗ ಏನಾಗುತ್ತೆ, ಇದೇ ಭಾಳ ದೊಡ್ಡ ಸ್ಟ್ರೆಂತಾಗಿ ನಮಗೆ ಕಾಣಿಸ್ತಾ ಇರುತ್ತೆ. ಕರಾವಳಿನಲ್ಲಿ 3 ಮಂದಿಯ ಮರ್ಡರ್ ಆಯಿತು ಕಳೆದ ವರ್ಷ. 3 ಯುವಕರು ನಿಷ್ಪಾಪಿಗಳು, ಅವರಿಗೇನು ಸಂಬಂಧನೇ ಇಲ್ಲ, ಕಮ್ಯುನಲ್ ಟೆನ್ಷನ್ನ ಹಿನ್ನೆಲೆಯಲ್ಲಿ 3 ಮರ್ಡರ್ ಆಯಿತು. 2 ಮುಸ್ಲಿಮರು, ಅದರಲ್ಲಿ ಇನ್ನೊಬ್ಬ ಹಿಂದೂ ಸೋದರ. ಮುಖ್ಯಮಂತ್ರಿಯವರು ಭೇಟಿ ಕೊಟ್ಟರು, ದಕ್ಷಿಣ ಕನ್ನಡಕ್ಕೆ ಬಂದರು. ಮುಖ್ಯಮಂತ್ರಿ ಅಂದರೆ ಯಾರು? ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ಪಕ್ಷದ ಮುಖ್ಯಸ್ಥರು, ಆದರೆ ಆಡಳಿತ ಸೂತ್ರ ತಗೊಂಡು ವಿಧಾನಸೌಧದ ಪವಿತ್ರ ಕುರ್ಚಿ ಮೇಲೆ ಕೂತ ನಂತರ ಅವರಿಗೆ ಎಲ್ಲರೂ ಒಂದೇ ಥರ ಕಾಣಿಸ್ಬೇಕು. ಅವರು ಸುಳ್ಯದ ಬೆಳ್ಳಾರೆ ಹತ್ರ ಆ ಒಂದೇ ಗ್ರಾಮದಲ್ಲಿ 2 ಮರ್ಡರ್ ಆಗಿತ್ತು, ಒಬ್ಬ ಮುಸ್ಲಿಂ ಒಬ್ಬ ಹಿಂದೂ. ಆ ಹಿಂದೂ ಹುಡುಗನ ಮನೆಗೆ ಹೋದರು, ಸಾಂತ್ವನ ಹೇಳಿದರು, 35 ಲಕ್ಷ ರೂಪಾಯಿಯೋ 30 ಲಕ್ಷ ರೂಪಾಯಿಯಷ್ಟು ಪರಿಹಾರವನ್ನು ಘೋಷಿಸಿದರು. ಆ ಕೊಲೆಯ ತನಿಖೆಯನ್ನು ತಕ್ಷಣ NIAಗೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ವಹಿಸಿಕೊಟ್ರು. ಸೀದಾ ವಾಪಸ್ ಬೆಂಗಳೂರಿಗೆ ಬಂದರು. 10 ಹೆಜ್ಜೆ ಹಾಕಿದರೆ ಆ ಇನ್ನೊಬ್ಬ ಹುಡುಗನ ಮನೆ ಇದೆ, ಅವನು ನಿಷ್ಪಾಪಿ, ಆದರೆ ಅವನ ಧರ್ಮ ಬೇರೆ. ಅಂದರೆ ಎಷ್ಟು ನಿರ್ಲಜ್ಜವಾಗಿ ಕಣ್ಣಿಗೆ ಕಾಣೋ ಥರ ಈ ಥರದ ಕೋಮು ವೈಷಮ್ಯವನ್ನು ಆಡಳಿತದ ಭಾಗವಾಗಿ, ತಾರತಮ್ಯವನ್ನು ಆಡಳಿತದ ನೀತಿಯಾಗಿ ನಾವು ರೂಪಿಸ್ಕೊಂಡಿದ್ದೀವಲ್ಲ, ಇದು ಬಹಳ ಡೇಂಜರಸ್ ಆದಂತಹ ಒಂದು ತಿರುವು ಇದು. ಯಡಿಯೂರಪ್ಪರಿದ್ದಾಗಲೂ ಮಂಗಳೂರಿನಲ್ಲಿ ಒಂದು ಟೆನ್ಷನ್ ಆಯಿತು, 4 ಮಂದಿ ಗೋಲಿಬಾರಿಗೆ ಬಲಿಯಾದರು. ಯಡಿಯೂರಪ್ಪರು ಅಲ್ಲಿಗೆ ಹೋದರು, ಮಾತಾಡಿಸಿದ್ರು, ಅವರನ್ನು ಪರಿಹಾರ ಘೋಷಿಸಿದರು. ಪರಿಹಾರ ಘೋಷಿಸಿದಾಗ ಇಲ್ಲಿಂದ ಕೇಶವ ಕೃಪಾದವರು ಮೇಲಿಂದ ನಿಂತ್ಕೊಂಬಿಟ್ಟು ಅದು ಹೇಗೆ ಪರಿಹಾರ ಘೋಷಿಸಿದ್ರಿ ಅಂತ ಗಲಾಟೆ ಮಾಡಿ ಆ ಪರಿಹಾರವನ್ನು ರದ್ದು ಮಾಡಿಸಿದರು. ಆದರೆ ಕೋಮುವಾದಿ ಸರ್ಕಾರ ಇದ್ದಾಗ ಕನಿಷ್ಠ ಈ ಥರದ ಕ್ರಮ ಆದರೂ ಇರುತ್ತೆ. ಫ್ಯಾಸಿಸ್ಟ್ ಸರ್ಕಾರ ಇದ್ದಾಗ ಇದು ಯಾವುದೂ ಇಲ್ಲ. ಬಹಳ ನಿರ್ಲಜ್ಜವಾಗಿ ಮನುಷ್ಯರನ್ನು ವಿಭಜಿಸೋದು. ಈ 4% ಈಗ ನೋಡಿ, ಈಗ ಬರುತ್ತೆ, ಈಗ ಎಜುಕೇಷನ್ ಇಯರ್ ಬಂತು. ಈಗ ಮೊನ್ನೆ ಯಾರೋ ಹೋಗಿದ್ದಾರೆ ತಹಶೀಲ್ದಾರ್ ಹತ್ರ 2B ಸರ್ಟಿಫಿಕೇಟ್ಗೆ, ಯಾರೋ ಒಬ್ಬ ಬಡ ಹುಡುಗ, ಅವನು ಏನೋ ಒಂದು ಶಿಕ್ಷಣದ ಅವಶ್ಯಕತೆಗೆ ಹೋಗಿದ್ದಾನೆ. ಅವ್ರು ಹೇಳಿದ್ದಾರೆ ಅಧಿಕಾರಿ, ಇಲ್ಲಪ್ಪ 2B ರದ್ದು ಮಾಡಿದ್ದಾರೆ, ನಿನಗೆ ಸರ್ಟಿಫಿಕೇಟ್ ಕೊಡಲಿಕ್ಕಾಗಲ್ಲ, ರಿಸರ್ವೇಷನ್ ಸಿಗಲ್ಲ ನಿನಗೆ. ಸರ್, ಹಾಗಿದ್ದರೆ ನನಗೆ ಆ 10% EWSನಲ್ಲಿದೆಯಲ್ಲ, ಅದರಲ್ಲೊಂದು ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಕೇಳಿದ್ದೆ ನಾನು. ಅದು ಎಲ್ಲಿದೆ ಅಂತ ಕೇಳಿದ್ದಾರೆ ಅವರು ಅಧಿಕಾರಿ. EWS ಜಾರಿಗೆ ಬಂದಿಲ್ಲ, ಮತ್ತು ಅದು ಇನ್ನು ಕೆಲವು ವರ್ಷಗಳಾದರೂ ಜಾರಿಗೆ ಬರೋದಿಲ್ಲ. ಅದು ಕೇಂದ್ರ ಸರ್ಕಾರ ಏನು ಸಂವಿಧಾನ ವಿರೋಧಿಯಾಗಿ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ ಏನು EWSನ್ನು ಅನೌನ್ಸ್ ಮಾಡಿದೆ? ಯಾಕಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಈಗ ಜಯಪ್ರಕಾಶ್ ಮಾತಾಡಿದ್ರಲ್ಲ, ಸಾಮಾಜಿಕ ನ್ಯಾಯ, ಯಾರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮುಸ್ಲಿಮರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಲೆಸ್ಲಿ ಮಿಲ್ಲರ್ ಕಮಿಷನ್ನಿಂದ ಹಿಡಿದು 1918ರಲ್ಲಿ ಮೈಸೂರು ಮಹಾರಾಜರು ನೇಮಕ ಮಾಡಿದರು, 21ರಲ್ಲಿ ವರದಿ ಕೊಡ್ತದು, 61ರಲ್ಲಿ ಬಂದಂತಹ ನಾಗನಗೌಡ ಸಮಿತಿ ವರದಿ ಕೊಡ್ತು, ಆಮೇಲೆ ಬಂದಂತಹ ಹಾವನೂರು ಆಯೋಗದ ವರದಿನಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ದೇವರಾಜ ಅರಸು ಅದನ್ನು ತಿದ್ದುಪಡಿ ಮಾಡಿ ಜಾರಿಗೆ ತಂದರು. ಅದರ ವಿರುದ್ಧ ಹೈಕೋರ್ಟಿಗೆ ಹೋದರು, ಹೈಕೋರ್ಟ್ನಲ್ಲಿ ಜಯ ಸಿಕ್ತು. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿ ಇನ್ನೊಂದು ಆಯೋಗವನ್ನು ನೇಮಿಸಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದು, ಶಾಸನಬದ್ಧ ಆಯೋಗದು. ಅದಕ್ಕೆ ಪಾರ್ಲಿಮೆಂಟಿನ ಕಾನೂನಿನ ಬಲ ಇದೆ, ಸುಪ್ರೀಂ ಕೋರ್ಟಿನ ತೀರ್ಪಿನ ಬಲ ಇದೆ, ಅದನ್ನು ಯಾರೂ ರದ್ದು ಮಾಡಲಿಕ್ಕೆ ಬರೋದಿಲ್ಲ. ಅದು ಅಂತಹ ಶಾಸನಬದ್ಧ ಆಯೋಗ ಸಮೀಕ್ಷೆ ಮಾಡಿ ಊರೂರಿಗೆ ಹೋಗಿ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ಮಾಡಿರುವಂತಹ ಸಮೀಕ್ಷೆ ಅದು. ವೆಂಕಟಸ್ವಾಮಿ ಆಯೋಗ ಬಂತು ಆಮೇಲೆ ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಮುಸ್ಲಿಮರು ಇರೋದು OBCನಲ್ಲಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ. 94ರಲ್ಲಿ ಕೋರ್ಟಿಗೆ ಹೋದರೆ ಹೈಕೋರ್ಟಿಗೆ ಯಾರೋ ಇದ್ರ ವಿರುದ್ಧ ಹೋದಾಗ ಹೈಕೋರ್ಟ್ ಕೂಡ ಭಾಳ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತು, OBCನಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ
ಇರುವಂತಹ ಒಂದು ಗುಂಪು ಏನಿದೆ ಅದು ಧಾರ್ಮಿಕವಾದಂತಹ ಗುಂಪಾದರೂ ಕೂಡ ಪ್ರತ್ಯೇಕವಾಗಿ ಧಾರ್ಮಿಕವಾದಂಥ ಗುಂಪಾದರೂ ಕೂಡ ಅದಕ್ಕೆ OBCಯಲ್ಲಿರುವಂಥ ಮೀಸಲಾತಿಯನ್ನು ನಿರಾಕರಿಸುವ ಹಕ್ಕು ಸರ್ಕಾರಕ್ಕೆ ಇಲ್ಲ ಅನ್ನುವಂಥ ತೀರ್ಪು ಬಂತು. ಆಮೇಲೆ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಅಂತೂ ಅತ್ಯುತ್ತಮವಾದಂತಹ ವರದಿ. ಭಾಳ ಸಮಯ ತಗೊಂಡ್ರು, ಇಡೀ ರಾಜ್ಯದಲ್ಲಿ ಓಡಾಡಿದರು, ಪ್ರತಿಯೊಂದು ಕಡೆ ಮಾತಾಡಿಸಿದರು, ಅಹವಾಲುಗಳನ್ನು ತಗೊಂಡ್ರು, ಪ್ರತಿ ಸವಾಲುಗಳನ್ನು ಮಾಡಿದರು, ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿದರು. ಅವರೆಲ್ಲರೂ ಹೇಳಿರೋದು ಬಹಳ ಸ್ಪಷ್ಟವಾಗಿ, ಮುಸ್ಲಿಮರು OBCನಲ್ಲಿ ಬರ್ತಾರೆ. ಬರೀ ಮುಸ್ಲಿಮರಲ್ಲ, ಕ್ರಿಶ್ಚಿಯನ್ರು ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ. ಅದೇ OBCನಲ್ಲಿ ಅವರಿಗೂ ರಿಸರ್ವೇಷನ್ ಇದೆ. 28% OBC ಮೀಸಲಾತಿಯನ್ನು ಕೊಟ್ಟಾಗ ಅಲ್ಲಿರುವಂತಹ ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಜೈನರು ಮತ್ತುಳಿದ ಹಿಂದುಳಿದ ಜಾತಿಗಳ ನಡುವೆ ಸ್ಪರ್ಧೆಯಾಗಿ ಒಬ್ಬರ ಹಕ್ಕನ್ನು ಇನ್ನೊಬ್ಬರು ಕಿತ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿ ಒಳವರ್ಗೀಕರಣ ಮಾಡಿರೋದು. ಜೈನರು ಮತ್ತು ಕ್ರಿಶ್ಚಿಯನ್ರಿಗೆ 3%, ಒಕ್ಕಲಿಗರಿಗೆ 4%, 28% ಒಳಗಡೆ ಇದು, ಮುಸ್ಲಿಮರಿಗೆ 4%. ಇದು ಧರ್ಮದ ಆಧಾರದ ಮೇಲೆ ಕೊಟ್ಟಿದ್ದು ಅಲ್ಲ, ಖಂಡಿತವಾಗಿಯೂ ಅಲ್ಲ. ಸರ್ಕಾರಕ್ಕೆ ಗೊತ್ತಿದೆ ಅದು. ಲೆಟ್ ದಮ್ ಗೋ ಟು ಕೋರ್ಟ್. ಯಾಕೆ ಚುನಾವಣೆಯಲ್ಲಿ ಬೇಕಾಗುತ್ತೆ ಅದು ಓಟ್ ಗಳಿಸೋದಕ್ಕೆ? ಗೊತ್ತಿಲ್ಲದೆ ಮಾಡಿರೋದಲ್ಲ, ಗೊತ್ತಿದೆ, ಎಲ್ಲ ಕಾನೂನು ಗೊತ್ತಿದೆ. 50%ಗಿಂತ ಜಾಸ್ತಿ, 56% ಆಗಿದೆ ಇವತ್ತು ಮೀಸಲಾತಿ. ಇಂದಿರಾ ಸಾಹ್ನಿ ಕೇಸ್ ಪ್ರಕಾರ ಅದು ಸುಪ್ರೀಂ ಕೋರ್ಟಿಗೆ ಯಾರು ಹೋದರೂ ಬಿದ್ದೋಗುತ್ತೆ, ಅದು ಗೊತ್ತಿದೆ. ಅದು ಗೊತ್ತಿದ್ದು ಕೂಡ ದಲಿತರ ಒಳಗಡೆ ಒಳವರ್ಗೀಕರಣ ಮಾಡಿ, ಅದನ್ನು ನಮ್ಮ ಮೋಹನ್ ರಾಜ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ನಾನು ಹೇಳಲ್ಲ ಅದನ್ನೀಗ, ದಲಿತರ ವರ್ಗೀಕರಣಕ್ಕೆ ಸಂಬಂಧಿಸಿದ್ದು. ಲೆಟ್ ದಮ್ ಗೋ ಟು ಕೋರ್ಟ್. ಪೊಲಿಟಿಕಲ್ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು, ಹಿಂದೂ ಮುಸ್ಲಿಂ ಅನ್ನುವಂತಹ ಡಿವಿಷನ್ ಆಫ್ ವೋಟನ್ನು ಮಾಡಬೇಕು. ಇದು ಬಹಳ ಮುಖ್ಯವಾದಂಥ ಆಶಯ. ಹಾಗಾಗಿ ಇದು ಏನು ಗೊತ್ತಿಲ್ಲದೆ ಏನು ಮಾಡಿರೋದಲ್ಲ, ಗೊತ್ತಿದ್ದೇ ಮಾಡುವಂಥದ್ದು. ಫ್ಯಾಸಿಸ್ಟ್ಗಳು ಕೆಲಸ ಮಾಡುವಂಥ ಕ್ರಮವೇ ಇದು. ಮೊದಲು ಏನು ಮಾಡ್ತಾರೆ, ಈಗ ಏನು ಹೇಳ್ತಾರೆ ಅವರು ಭಾಷಣದಲ್ಲಿ ಹೇಳಿದರು, ಏನು ಬೊಮ್ಮಾಯಿಯವರೇ ಮುಖ್ಯಮಂತ್ರಿಯವರೇ ಹೇಳಿದರು, ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಿಕ್ಕೆ ಬರೋದಿಲ್ಲ, ಆ ಕಾರಣಕ್ಕಾಗಿ 4%ಅನ್ನು ನಾವು ತೆಗೆದು ಬೇರೆಯವರಿಗೆ ಹಂಚಿದ್ದೀವಿ ಅಂತ ಹೇಳ್ಬಿಟ್ಟು. ಕ್ರಿಶ್ಚಿಯನ್ರ ಧರ್ಮ ಅಲ್ವಾ, ಅಲ್ಲಿರೋ ಬೌದ್ಧರ ಧರ್ಮ ಅಲ್ವಾ, ಅಲ್ಲಿರೋ ಜೈನರ ಧರ್ಮ ಅಲ್ವಾ? ಅಂದರೆ ಒಬ್ಬೊಬ್ಬರಾಗಿ 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 ನಾಳೆ ಮುಸ್ಲಿಮರು ಹೋಗಿಬಿಟ್ಟು ಕೋರ್ಟಿಂದ ಜಜ್ಮೆಂಟ್ ತಂದರೆ ಇವ್ರನ್ನೆಲ್ಲ ಎತ್ತಿ ಹೊರಗಾಕೋಣ. ಅವ್ರಿಗೇನು ಹೇಳೋದು ಅವಾಗ ಬೌದ್ಧರಿಗೆ, ಜೈನರಿಗೆ, ನೋಡ್ರಿ ಆ ಮುಸ್ಲಿಮರು ಕೋರ್ಟಿಗೆ ಹೋಗ್ಬಿಟ್ಟು ನಿಮಗಿರೋದನ್ನು ಕಿತ್ತಾಕಿದ್ರು, ನಾವು ತೆಗೆದಿರಲಿಲ್ಲ. ಇದು ಫ್ಯಾಸಿಸ್ಟ್ರ ಕೆಲಸ ಮಾಡುವಂಥ ವಿಧಾನ ಇದು. ಓಟ್ ಸಿಗಬೇಕು, ಹೇಗಾದರೂ ಓಟ್ ಸಿಗಬೇಕು, ಅಧಿಕಾರಕ್ಕೆ ಬರಬೇಕು. ಬೇರೆ ಬೇರೆ ಥರದ 40% ಕಮಿಷನ್ನ ಸಂಪನ್ಮೂಲಗಳೆಲ್ಲ ಇದೆ ಅವ್ರ ಹತ್ರ, ಅಧಿಕಾರಕ್ಕೆ ಬರೋದು. ಅದ್ರ ಜೊತೆಗೆ ಜನರನ್ನು ಡಿವೈಡ್ ಮಾಡಬೇಕು. ಆದರೆ ಈ ಡಿವೈಡ್ ಮಾಡುವ ಪ್ರೊಸೆಸ್ನಲ್ಲಿ ಬರೀ ಓಟ್ ಬರೋದಲ್ಲ, ಜನರ ಮನಸ್ಸು ಹಾಳಾಗ್ತಾ ಇದೆ, ಸಮಾಜ ಹಾಳಾಗ್ತಾ ಇದೆ. ಶತಮಾನಗಳಿಂದ ಸೂಫಿ ಸಂತರು ಇಲ್ಲಿ ಕಟ್ಟಿ ಬೆಳೆಸಿದಂತಹ ಪರಂಪರೆ, ಸೌಹಾರ್ದ ಪರಂಪರೆ ಹಾಳಾಗುತ್ತೆ. ಮುಂದಿನ ಜನ್ರೇಷನ್ ಒಂದು ವಿಕೃತ ಮನಸ್ಥಿತಿಗೆ ಒಳಗಾಗುತ್ತೆ. ಇದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ನಾವು ಒಂಥರದ ಇಕ್ಕಟ್ಟಿನಲ್ಲಿ ನಾವು ಮುಸ್ಲಿಮರು ಇವತ್ತು ಇದ್ದೀವಿ. ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಕೋರ್ಟಿಗೆ ಹೋಗಿ. ಲೆಟ್ ದಮ್ ಗೋ ಟು ಕೋರ್ಟ್ ಅಲ್ವಾ? ಲೆಟ್ ಮಿಸ್ಟರ್ ಚಂದ್ರಶೇಖರ್ ಹ್ಯಾಸ್ ಗೋ ಟು ಕೋರ್ಟ್, ಅಥವಾ ಲೆಟ್ ಮಿಸ್ಟರ್ ಮರುಳಸಿದ್ದಪ್ಪ ಹ್ಯಾಸ್ ಗೋ ಟು ಕೋರ್ಟ್, ಅಥವಾ ಮೋಹನ್ ರಾಜ್ ಲೆಟ್ ಹಿಮ್ ಗೋ ಟು ಕೋರ್ಟ್. ಹೀಗೆ ಹೋದರೆ ಆ ಸ್ಟ್ರಾಟಜಿಯನ್ನು ನಾವು ಬಗ್ಗುಬಡಿಲಿಕ್ಕಾಗತ್ತೆ. ಪೋಲರೈಸೇಷನ್ನ ಸ್ಟ್ರಾಟಜಿ ಏನಿದೆ ಅದನ್ನು ಬಗ್ಗುಬಡಿಲಿಕ್ಕಾಗತ್ತೆ. ಖಂಡಿತವಾಗಿಯೂ ಕೂಡ ಕೋರ್ಟ್ ಈ ಸಾಂವಿಧಾನಿಕ ಅಂಶಗಳನ್ನು, ಈಗೇನು ನನಗೆ ಭಾಳ ಮಂದಿ, ನನ್ನ ಗೆಳೆಯರೊಬ್ಬರು ಇದ್ದಾರೆ RSSನವರು, ನನಗೆ ಪತ್ರಕರ್ತನಾಗಿ RSSನ ಗೆಳೆಯರು ಇದ್ದಾರೆ ಭಾಳ ಮಂದಿ. ಅಲ್ಲ ಸರ್, ನಿಮ್ಗೆ 10% ಜಾಸ್ತಿನಾ, 4% ಜಾಸ್ತಿನಾ ಅಂತ. ನಾನು 2ನೇ ಕ್ಲಾಸ್ ಮಕ್ಕಳಿಗೆ ಕೇಳಪ್ಪ ಅಂದೆ. ನಾನು 10% ಬರೋದೇ ಇಲ್ಲ, ಜಾಸ್ತಿಯಲ್ಲಿ ಬಂತು, ಬರೋದೇ ಇಲ್ಲ ಅದು. ಅದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರಿವ್ಯೂ ಪಿಟಿಷನ್ ಇದೆ ಸರ್. ಅದಕ್ಕೆ ಕೇಂದ್ರ ಸರ್ಕಾರ ಏನು ತೀರ್ಮಾನವನ್ನು ಮಾಡಿತು, ಜಸ್ಟಿಸ್ UL ಲಲಿತ್ನವರು ಅರ್ಜೆಂಟಾಗಿ 5 ಮಂದಿ ನ್ಯಾಯಾಧೀಶರ ಒಂದು ಕಮಿಟಿಯನ್ನು ಮಾಡಿ ಅದಕ್ಕೆ ಸಮ್ಮತಿಯನ್ನು ಕೊಟ್ಟರು 10% EWSಗೆ. ಅದು ಸಂವಿಧಾನ ವಿರೋಧಿ ನಿಲುವು, ಅದು ಆರ್ಥಿಕವಾಗಿ ಎಲ್ಲಿಯೂ ಇಲ್ಲ ಸಂವಿಧಾನದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಅಂಬೇಡ್ಕರ್ ಅವರು ಬರೆದ ಇದರಲ್ಲಿ ಸಂವಿಧಾನದಲ್ಲಿ ಇಲ್ಲ, ಆದರೆ ಅದನ್ನು ಮಾಡಿದರೆ ಅದು ರಿವ್ಯೂ ಪಿಟಿಷನ್ ಇದೆ. ಆ ರಿವ್ಯೂ ಪಿಟಿಷನ್ ಬಗೆಹರಿಯೋದಿಲ್ಲ, ರಿವ್ಯೂ ಪಿಟಿಷನ್ನಲ್ಲಿ ಅದು ಬಿದ್ದು ಹೋಗುತ್ತೆ. ಅದು 10% ಅಂದರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಮುಂದಿನ ಅಕಾಡೆಮಿಕ್ ಇಯರ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಅನುಭವಿಸಬೇಕಾದಂಥ ಸಂಕಷ್ಟ, ಈ ಕಡೆ 4% ಇದರಲ್ಲೂ ಇಲ್ಲ, ಆ ಕಡೆ EWSನೂ ಇಲ್ಲ. ಇದು ಬಹುಶಃ 2-3 ಶೈಕ್ಷಣಿಕ ವರ್ಷಗಳ ಕಾಲ ಲಕ್ಷಾಂತರ ಮುಸ್ಲಿಂ ಬಡ ವಿದ್ಯಾರ್ಥಿಗಳ ಅನ್ನದ ತಟ್ಟೆಯನ್ನು ಏನು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕಸಿದುಕೊಂಡಿದ್ದಾರೆ, ಅದರ ಪರಿಣಾಮವನ್ನು ನಮ್ಮ ಮಕ್ಕಳು ನೋಡಬೇಕಾಗತ್ತೆ. ಹಾಗಾಗಿ ನಾವು ಸ್ಟ್ರಾಟಜಿಕ್ಕಾಗಿ ನಾವು ಸಾರ್ವತ್ರಿಕ ಚುನಾವಣೆ, ಸಾರ್ವಜನಿಕರ ಹೊಣೆ ಅಷ್ಟೇ.
ಏನಂತ ಹೇಳಿದ್ರೆ ಫ್ಯಾಸಿಸ್ಟ್ಗಳು ಅಧಿಕಾರಕ್ಕೆ ಬರದಿಂದಂತೆ ತಡೆಯೋದಕ್ಕೆ ನಾವು ಏನೆಲ್ಲ ಸಾಧ್ಯ ಇದೆ ಅದನ್ನು ಮಾಡಬೇಕಾಗುತ್ತೆ. ಸೆಂಟ್ರಿಸ್ಟ್ ಪಾರ್ಟಿಗಳನ್ನು ಸ್ವಲ್ಪ ಇಬ್ಬರನ್ನು ಮಾತಾಡಿಸ್ಬೇಕಾಗುತ್ತೆ. ನಮಗೊಂದು ಭ್ರಮೆ ಇದೆ ನಮಗೆ. ನಾನು ಭಾಳ ಸಲ ನಮ್ಮ ಗೆಳೆಯರಿಗೆ ಈ ಗಾಂಧಿ ಭವನದ ಗೆಳೆಯರು ಬುದ್ಧಿಜೀವಿ ಡಾಟ್ ಕಾಮ್ ಅಂತೀನಿ ಅವ್ರಿಗೆ. ಇತ್ತೀಚೆಗೆ ಬುದ್ಧಿಜೀವಿ ಡಾಟ್ ಕಾಮ್ ಅಂದರೆ ಕಾಂಗ್ರೆಸ್ ಅಂತ ಮಾತಾಡ್ತಿದ್ರೆ ಮೈಮೇಲೆ ಬಂದುಬಿಡ್ತಾರೆ. ನನಗೆ ಅಷ್ಟು ಮಂದಿ ಕೇಳೋದು ನೀವೇನ್ರಿ ಯಾವಾಗಲೂ ಕಾಂಗ್ರೆಸ್ಸಿಗೆ ಬೈತೀರಿ ಅಂತ. ಅಲ್ಲಪ್ಪ 100% ವೋಟ್ ಹಾಕ್ತೀವಿ ಅವ್ರಿಗೆ ಮತ್ತು ಬೈಯೋ ರೈಟ್ ಇಲ್ವಾ? ಇನ್ಯಾರು ಬಿ ಜೆ ಪಿಗೆ ಹೋಗಿ ಬೈಯೋಳ್ದ ನಾನು, ಅಥವಾ ಇನ್ಯಾವುದೋ ಪಾರ್ಟಿಗೆ ಬೈಯೋದ? ಆಮೇಲೆ ಇದು ಮುಸ್ಲಿಮರಲ್ಲೂ ಕೂಡ ಫ್ಯಾನಟಿಸಮನ್ನು ಬೆಳೆಸ್ತಾ ಇದೆ ಈ ರಾಜಕೀಯ ಸ್ಟ್ರಾಟಜಿ. ಕರಾವಳಿನಲ್ಲಿ ಇವತ್ತು PFI ಆಗಲಿ SDP ಆಗಲಿ ಇವತ್ತು ಯಾಕೆ ಬೆಳೆದು ನಿಂತಿದೆ ಅಂತ ಹೇಳಿದರೆ, ಈ ಕಡೆಯಿಂದ ನಮ್ಮ ಏನು ಬುದ್ಧಿಜೀವಿ ಡಾಟ್ ಕಾಮ್ ಪಕ್ಷಗಳಿದೆಯಲ್ಲ, ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಒಂದು ಘಟನೆ ಆದರೆ. ನೆರವಿಗೆ ಬರೋದು SDP ಏನವರು, ನಾವು ನೋಡಿದ್ದೀವಿ ಇದನ್ನು ಕರಾವಳಿನಲ್ಲಿ ನಾವು. ಸೊ ಸಹಜವಾಗಿ ಜನರು ಕೋಮುವಾದಕ್ಕೆ ಕೋಮುವಾದವೇ ಉತ್ತರ ಎನ್ನುವಂಥ ಒಂದು ಅಪಾಯಕಾರಿ ಒಂದು ನಿಲುವಿಗೆ ಬರೋ ಸಾಧ್ಯತೆ ಇದೆ ಅಲ್ಪಸಂಖ್ಯಾತರು ಕೂಡ. ಇದನ್ನು ಕೂಡ ನಾವು ಅವ್ರಿಗೆ ಎಜುಕೇಟ್ ಮಾಡಬೇಕಾದಂಥ ಅಗತ್ಯ ಇದೆ. ಅವರು ಕೂಡ ಡೆಮಾಕ್ರೆಟಿಕ್ ಪ್ರೊಸೆಸ್ನಲ್ಲಿ, ಈಗ SDP ಅಂತ ಇದೆ ಒಂದು ಡೆಮಾಕ್ರೆಟಿಕ್ ಒಂದು ರಾಜಕೀಯ ಪಕ್ಷ ಅದು, ಅವರು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ನಾವು ಅವರಿಗೆ ಅದನ್ನು ಕನ್ವಿನ್ಸ್ ಮಾಡಬೇಕಾದಂಥ ಅಗತ್ಯ ಇದೆ. ಹಾಗಾಗಿ ಸೌಹಾರ್ದ ಪರಂಪರೆ ಉಳಿಬೇಕಾದರೆ ಫ್ಯಾಸಿಸ್ಟ್ರು ಈ ಸಲ ಎಷ್ಟು ಉಮೇಶ್ ಅವರು 75 ಅದನ್ನು ದಾಟದಿಂದಂಗೆ ನೋಡ್ಕೊಳ್ಬೇಕಾದ ಬಹಳ ದೊಡ್ಡ ಗುರುತರ ಹೊರಗಾಣಿಕೆ ಇದೆ. ಸೊ ನಮ್ಮ ಎಲ್ಲ ಥಿಯರಿಯ ನಂತರದ ಪ್ರಾಕ್ಟಿಕಲ್ ಇದೇ ಆಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.